Very good. Vishnu Guru ಬಸವಣ್ಣನವರ ಜಯಂತಿಯ ಹಾರ್ದಿಕ ಶುಭಾಶಯಗಳು. ಇವತ್ತು ನಮ್ಮ ಕರ್ನಾಟಕ ಒಂದೇ ಅಲ್ಲ, ಭಾರತದ ಅನೇಕ ಕಡೆ ಬಸವೇಶ್ವರ ಜಯಂತಿಯನ್ನು ಆಚರಣೆ ಮಾಡ್ತಾ ಇದ್ದಾರೆ. ಇಲ್ಲಿ ಬಸವಣ್ಣ ಅಂದ ತಕ್ಷಣ ನಮಗೆ ಜಗಜ್ಯೋತಿ ಅಂತೇಳಿ ಒಂದು ಶಬ್ದ ಬರುತ್ತೆ. ಅಂದರೆ ಜಗತ್ತಿಗೆ ಬೆಳಕು ಕೊಟ್ಟಂಥ ಒಬ್ಬ ಶರಣ. ಮೂಲತವಾಗಿ ಬಸವೇಶ್ವರವರು ಯಾವುದೇ ಒಂದು ಜಾತಿಗೆ ಸಂಕೋಲೆಗೆ ಒಳಪಡದೆ ಸರ್ವ ಜನಾಂಗಕ್ಕೆ ಒಳಿತನ್ನ ಬಯಸುವ ಒಂದು ಪರಂಪರೆಯನ್ನು ನಾಡಿನಾದ್ಯಂತ ಕಟ್ಟಿಕೊಟ್ಟಿರೋದು ನಮಗೆಲ್ಲರಿಗೂ ಒಂದು ಈಗ ಸಹಿತ ಪರಂಪರೆಯನ್ನು ಮುಂದುವರಿಸಬೇಕಾದಂಥ ಒಂದು ಒಳಿತು ಮಾಡುವಂಥ ಒಂದು ಕ್ರಿಯೆಯಲ್ಲಿ ನಾವು ತೊಡಗಿಸ್ಕೊಳ್ಬೇಕಾಗತ್ತೆ. ಬಸವಣ್ಣನವರು ಅವರ ಏನು ತತ್ವಗಳು, ವಚನಗಳು ಈಗಲೂ ಸಹಿತ ನಾವು ನಮ್ಮ ಪಠ್ಯಗಳಲ್ಲಿ ಓದ್ತೇವೆ. ಅಂದರೆ ಪಠ್ಯಗಳಲ್ಲಿ ಓದಿದ್ರೆ ಒಂದೇ ಅಲ್ಲ, ಏನು ವಚನಗಳನ್ನು ಜಗತ್ತಿಗೆ ತಿಳಿಸ್ಕೊಟ್ಟಿದ್ದಾರೆ ಅದನ್ನು ಜೀವನದಲ್ಲಿ ಅಳವಡಿಸಿಕೊಳ್ಳೋದು ಸಹಿತ ಬಹಳ ಮುಖ್ಯ ಆಗುತ್ತೆ. ಅವರ ವಚನಗಳ ಸಾರಗಳನ್ನು ಪ್ರತಿಯೊಬ್ಬ ಜೀವಿಯು ತನ್ನಲ್ಲಿ ಅಳವಡಿಸಿಕೊಂಡು ಅವರು ಅದನ್ನು ಮುಂದುವರಿಸಿದರೆ ಯಾವುದೇ ರೀತಿ ಸಮಾಜದಲ್ಲಿ ಅಸಮಾನತೆ, ಒಂದು ದ್ವೇಷ, ಅಸೂಯೆ, ಮತೀಯ ಜಲಗಳು ಯಾವ ರೀತಿ ಆಗದಂಗೆ ಈ ವಚನಗಳು ಸಹಾಯ ಆಗ್ತವೆ ಅಂತೇಳಿ ಎಷ್ಟು ಮೌಲಿಕವಾದ ವಚನಗಳನ್ನ ಬಸವೇಶ್ವರವರು ಜಗತ್ತಿಗೆ ನೀಡಿದ್ದಾರೆ ಅಂತೇಳಿ. ಇವನಾರವ ಎನ್ನದೆ ಇವ ನಮ್ಮವ ಎನ್ನೆರಯ್ಯ ಅನ್ನೋ ಒಂದು ವಚನ ಕೆಲವು ಎರಡೇ ಸಾಲಿನಲ್ಲಿ ಎಷ್ಟು ಅರ್ಥಗರ್ಭಿತವಾಗಿದೆ ಅಂತೇಳಿ. ಅಂದರೆ ಬೇರೆ ಯಾವುದೇ ಒಂದು ಧರ್ಮದಲ್ಲಿರ್ಬೋದು, ಜಾತಿಯಲ್ಲಿರ್ಬೋದು, ಅವರೆಲ್ಲರೂ ನಮ್ಮವರು ಅಂದ್ಕೊಂಡು ನಾವು ಅದನ್ನ ನಾವು ಪರಿಭಾವಿಸಿ ಆ ರೀತಿ ನಾವು ಜೀವಿಸ್ತಾ ಹೋದರೆ ಯಾವುದೇ ರೀತಿಯ ಗಲಾಟೆ ಆಸ್ಪದೆಗಳಿಗೆ ಆಗಲನ್ನ ಕಾರಣಕ್ಕೆ ಬಸವೇಶ್ವರವರ ಅನೇಕ ಶರಣ ಪರಂಪರೆಯ ಒಂದು ಜೀವಸೆಲೆ ಕಲಬುರಗಿ ಮತ್ತು ವಿಜಯಪುರ, ಹಾಗೆಯೇ ಬೀದರು, ನಮ್ಮ ಯಾದಗಿರಿ, ರಾಯಚೂರು, ಕೊಪ್ಪಳ, ಬಳ್ಳಾರಿ ಈ ರೀತಿ ಏನು ನಮ್ಮ ಕಲ್ಯಾಣ ಕರ್ನಾಟಕದಲ್ಲಿ ಬಸವೇಶ್ವರವರ ಒಂದು ವಿಚಾರಗಳು ಜಾಸ್ತಿ ಹಾಸುಹೊಕ್ಕಾಗಿದೆ ಅಂತೇಳಿ ಬರೀ ಕಲ್ಯಾಣ ಕರ್ನಾಟಕಕ್ಕೆ ಒಂದೇ ಸೀಮಿತ ಆಗಿಲ್ಲ. ನಾನು ಆವಾಗಲೇ ಹೇಳಿದಾಗೆ ಕರ್ನಾಟಕ ಒಂದೇ ಅಲ್ಲ, ದೇಶದಾದ್ಯಂತ ಅನೇಕ ಕಡೆ ಇವರ ಒಂದು ವಿಚಾರಗಳು ಈಗಲೂ ಪ್ರಸ್ತುತ ಅಂತೇಳಿ ನಾವು ಸೂಫಿ ಸಂತರ ನಾಡು ಅಂತೇಳಿ ನಾವು ಕಲಬುರಗಿಯನ್ನು ನೋಡ್ತೇವೆ. ಆ ಕಲಬುರಗಿಯಲ್ಲಿ ಈಗಲೂ ಸಹಿತ ಅಲ್ಲಿ ಒಂದು ಕೋಮು ಸೌಹಾರ್ದತೆಯ ಪರಂಪರೆ ಇದೆ. ಶರಣಬಸವೇಶ್ವರ ದೇವಸ್ಥಾನಕ್ಕೆ ಮುಸಲ್ಮಾನರಾದಿಯಾಗಿ ಎಲ್ಲ ಬೇರೆ ಜಾತಿಯ ಜನರು ಹೋಗ್ತಾರೆ. ಹಾಗೆಯೇ ಇಲ್ಲಿ ಬಂದೇ ನವಾಜ್ ದರ್ಗಾ ಅಂತಿದೆ, ಆ ದರ್ಗಾಕ್ಕೆ ಹಿಂದೂಗಳು ಆದಿಯಾಗಿ ಉಳಿದಂಥ ಎಲ್ಲ ಬೇರೆ ಬೇರೆ ಜಾತಿಯವರು ಸಹಿತ ನಡ್ಕೊಳ್ಳೋದು. ಈ ರೀತಿ ಒಂದು ಸೌಹಾರ್ದತೆಯ ಪರಂಪರೆ ಕಲಬುರಗಿ ಒಂದೇ ಅಲ್ಲ, ಇಡೀ ದೇಶಾದ್ಯಂತ ಆ ಒಂದು ಪರಂಪರೆ ಮುಂದುವರೆದರೆ ಸಮಾಜದಲ್ಲಿ ಶಾಂತಿ ನೆಲೆಸೋದಕ್ಕೆ ಇನ್ನೂ ಸಹಿತ ಒಂದು ಅರ್ಥಪೂರ್ಣ ಆಗುತ್ತೆ ಅಂತೇಳಿ. ಸೊ ಇಲ್ಲಿ ಬಸವೇಶ್ವರವರ ಈ ಒಂದು ಜಯಂತಿಯನ್ನು ಈ ಒಂದು ಭಾಳ ದುರ್ಗಮಯ ಸ್ಥಿತಿ ಇದೆ. ಈಗ ಎಲ್ಲ ಕಡೆಗೆ ಕೋವಿಡ್-19 ವ್ಯಾಪಕ ಆಗಿರೋ ಹಿನ್ನೆಲೆಯಲ್ಲಿ ಸರ್ಕಾರದ ಸುತ್ತಲೆ ಮೇರೆಗೆ ನಾವು ಮನೆಗಳಲ್ಲೇ ಅವರು ಆಚರಣೆ ಮಾಡಿದಂಥ ಒಂದು ಆದೇಶ ಹೊರಡಿಸಿರೋ ಹಿನ್ನೆಲೆಯಲ್ಲಿ ಇವತ್ತು ನಾವು ಇಲ್ಲಿ ನಮ್ಮ ಶಿಕ್ಷಕರು ಮತ್ತು ಪತ್ರಕರ್ತರ ಗೆಳೆಯರಾಗಿರುವ ದಯಾನಂದರವರ ನಿವಾಸದಲ್ಲಿ ನಾವು 4-6 ಜನ ಸ್ನೇಹಿತರು ಸೇರಿಕೊಂಡು ಬಸವ ಜಯಂತಿಯನ್ನು ಆಚರಣೆ ಮಾಡಿದ್ದೇವೆ. ಈ ಪರಂಪರೆಯನ್ನು ನಾವು ಯುವ ಪೀಳಿಗೆಗೆ ಜಾಸ್ತಿ ಹಬ್ಬಿಸಬೇಕು. ಯುವ ಪೀಳಿಗೆ ಒಂದು ಏನು ಈ ಸಾಮಾಜಿಕ ಜಾಲತಾಣದಲ್ಲಿ ಹೆಚ್ಚು ತೊಡಗಿಸಿಕೊಂಡಿರುವಂಥ ಆ ಪೀಳಿಗೆಗೆ ಸ್ವಲ್ಪ ಅಕ್ಕಮಹಾದೇವಿ ಆಗಿರಲಿ, ಅಲ್ಲಮ್ಮ ಪ್ರಭು ಆಗಿರಲಿ, Karl Marx ಆಗಲಿ ಬಸವಣ್ಣವರು ವಿಚಾರಗಳಾಗಲಿ ಗಾಂಧೀಜಿ ಶಾಸ್ತ್ರಿ ನಮ್ಮ ಐಸಾಕ್ ನ್ಯೂಟನ್ ಆಗಿರ್ಬೋದು ಗಡನ್ಕಿರಿ ಆಗಿರ್ಬೋದು ಕುವೆಂಪು ಈ ರೀತಿ ದಾರ್ಶನಿಕ ವಿಚಾರಗಳನ್ನು ನಾವು ಹೆಚ್ಚು ಯುವ ಪೀಳಿಗೆಗೆ ಮತ್ತು ಶಾಲಾ ಕಾಲೇಜು ಹಂತಗಳಲ್ಲಿ ತಗೊಂಡೋದ್ರೆ ನಿಜವಾಗ್ಲೂ ಈ ಬಸವೇಶ್ವರ ತೊಂದರೆ ಇಲ್ಲ. ಬಸವೇಶ್ವರ ಅಂತ ಅನೇಕ ವಚನಕಾರರಿಗೆ ದಾರ್ಶನಿಕರಿಗೆ ನಾವು ಅವರ ಪರಂಪರೆನ ಮುಂದುವರಿಸಂಗೆ ಆಗ್ತದೆ ಅಂತೇಳಿ ಈ ಸಂದರ್ಭದಲ್ಲಿ ನಾನು ಹೇಳ್ತಾ ಮತ್ತೊಮ್ಮೆ ಎಲ್ಲರಿಗೂ ಈ ಬಸವೇಶ್ವರ ಜಯಂತಿಯ ಶುಭಾಶಯಗಳನ್ನು ಹೇಳ್ತಾ